ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲೇಬೇಕಾಗಿದೆ. ಇನ್ನು ರಾಜ್ಯದಲ್ಲಿ ನೀತಿ ಸಂಹಿತೆ ಜಾರಿಯಾದಂತಹ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಚೆಕ್ಪೋಸ್ಟ್ಗಳಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸ್ತಾ ಇದ್ದಾರೆ. ಅಲ್ಲಲ್ಲಿ ಕೆಲವೊಂದು ಕಾಟಾಚಾರಕ್ಕೆ ಚೆಕ್ಪೋಸ್ಟ್ಗಳನ್ನು ನಿರ್ಮಿಸ್ತಾರೆ ಅನ್ನೋ ಸುದ್ದಿ ಇತ್ತು. ಆದರೆ ಇನ್ನು ಕೆಲವು ಕಡೆ ಬಹುತೇಕ ಕಡೆಗಳಲ್ಲಿ ಬಹಳ ನಿಗಾ ವಹಿಸಲಾಗ್ತಾ ಇದೆ. ದಾಖಲೆಗಳಿಲ್ಲದೆ ಸಾಗಾಟ ಮಾಡ್ತಾ ಇದ್ದಂಥ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಅಕ್ಕಿ, ಬೇಳೆ, ಎಣ್ಣೆ ಅಂದರೆ ಇದಕ್ಕೆ ಯಾವುದೇ ದಾಖಲೆ ಇಲ್ಲ, ಪ್ರೂಫ್ ಇಲ್ಲ. ಸಕ್ಕರೆ ಮತ್ತು ಇತರೆ ವಸ್ತುಗಳಿದ್ದಂಥ 500 ಬ್ಯಾಗ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅಕ್ರಮವಾಗಿ ಸಾಗಿಸುತ್ತಿದ್ದ 90,000 ರೂಪಾಯಿ ಹಣ ಕೂಡ ಸೀಜ್ ಆಗಿದೆ. ಶಿವಮೊಗ್ಗದ ಚೆಕ್ಪೋಸ್ಟ್ಗಳಲ್ಲಿ ಖಾಕಿ ಕಟ್ಟೆಚ್ಚರ ವಹಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಅನೇಕ ಕಡೆಗಳಲ್ಲಿ ಮದ್ಯ, ಸೀರೆ, ಗಡಿಯಾರ, ಒಟ್ಟಿನಲ್ಲಿ ಮತದಾರರನ್ನು ಸೆಳೆಯೋ ನಿಟ್ಟಿನಲ್ಲಿ ಏನೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೋ ರಾಜಕೀಯ ಪಕ್ಷದವರು, ಅವುಗಳನ್ನೆಲ್ಲ ಸೀಸ್ ಮಾಡುವಂಥ ಕೆಲಸ ಕೂಡ ಭರದಿಂದ ಸಾಗ್ತಾ ಇದೆ ಅನ್ನೋದು ಒಂದು ಕಡೆ ಸಮಾಧಾನದ ವಿಚಾರ, ಖುಷಿ ವಿಚಾರ. ಯಾವಾಗಲೂ ಹೇಳ್ತಾ ಇರ್ತೀವಿ ನಾವು, ಚುನಾವಣೆ ಅಂತ ಹೇಳಿದ ತಕ್ಷಣ ಹತ್ತಿರ ಬರ್ತಾ ಇದೆ ಅಂತ ಹೇಳಿದಾಗ ಮದ್ಯ, ದುಡ್ಡು, ಒಟ್ಟಿನಲ್ಲಿ ಪ್ರಚೋದನೆಗೆ ಒಳಪಡಿಸುವಂಥ ಅನೇಕ ವಸ್ತುಗಳನ್ನು ವಶಕ್ಕೆ ಪಡೆಯೋದನ್ನು ಕೂಡ ನಾವು ಗಮನಿಸ್ತಾ ಇರ್ತೇವೆ. ಆದರೆ ಚುನಾವಣಾ ಆಯೋಗ ಎಷ್ಟೇ ಕಟ್ಟುನಿಟ್ಟಿನ ಜವಾಬ್ದಾರಿ ವಹಿಸಿದರೂ ಕೂಡ ಅಕ್ರಮ ಎಸಗಬೇಕು ಅನ್ನೋರು ಅಕ್ರಮ ಎಸಗ್ತಾನೆ ಇರ್ತಾರೆ. ಈಗಾಗಲೇ ನಮ್ಮ ರಾಜಕೀಯ ಪಕ್ಷದ ಅಭ್ಯರ್ಥಿಗಳಿಗೆ ನೀತಿ ಸಂಹಿತೆ ಜಾರಿ ಅನ್ನೋದು ಸುಮ್ಮನೆ ಕಾಟಾಚಾರಕ ಅನ್ನುವ ಪ್ರಶ್ನೆಗಳು ಕೂಡ ಕಾಡುತ್ತವೆ. ಯಾಕಂತ ಹೇಳಿದ್ರೆ ಟ್ರ್ಯಾಕ್ ರೆಕಾರ್ಡ್ ಆಗಿದೆ. ಪ್ರತಿ ಚುನಾವಣೆಯಲ್ಲೂ ಇಂತಹ ವಿಚಾರಗಳನ್ನು ನಾವು ಗಮನಿಸ್ತಾ ಇರ್ತೇವೆ. ಆದರೂ ಕೂಡ ಚುನಾವಣೆ ಹತ್ತಿರ ಬರ್ತಾ ಇದ್ದಾರೆ, ಈ ಪವರ್ ಬೇಟೆಯಲ್ಲಿ ನೀವು ಗಮನಿಸಿದ್ರಿ, ಇಲ್ಲಿ ಅವ್ರು ಯಾವ ರೀತಿ ಅಕ್ರಮ ಆಮಿಷಗಳಿಗೆ ತುತ್ತಾಗ್ತಾರೆ ಅಥವಾ ಒಳಗಾಗ್ತಾರೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ಕೂಡ ನಿಮ್ಮ ಪವರ್ ಟಿವಿಯಲ್ಲಿ ನೀವು ನೋಡ್ತಾ ಬಂದಿದ್ದೀರಿ.